ಇವತ್ತು ಬರೀ ವಿಮಾನ ನಿಲ್ದಾಣ ಉದ್ಘಾಟನೆ ಮಾತ್ರ ಅಲ್ಲ, ಇವತ್ತು ಮೆಮೊರಬಲ್ ಡೇ. ನಮ್ಮೆಲ್ಲರ ಜೀವನದಲ್ಲಿ ಮರೆದೇ ಇರಲೇ ಆಗ್ತಕ್ಕಂಥ ಒಂದು ಕ್ಷಣ, ಪೂಜ್ಯ ತಂದೆಯವರ ಒಂದು ಹುಟ್ಟುಹಬ್ಬ. ಇಡೀ ರಾಜ್ಯಾದ್ಯಂತ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಶುಭ ಸಂದರ್ಭದಲ್ಲಿ, ಈ ವಿಶೇಷ ದಿನದಂದು, ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ. ಬಹುದಿನಗಳ ನಿರೀಕ್ಷೆ, ಮಲೆನಾಡಿನ ಸಿಹಿಮೊಗ್ಗೆಯ ವಿಮಾನ ನಿಲ್ದಾಣ ಲೋಕಾರ್ಪಣೆ ಆಗ್ತಾ ಇರತಕ್ಕಂಥದ್ದು, ಇದೆಲ್ಲವೂ ಕೂಡ ಮರೆದಿರ್ತಾ ಇರ್ತಕ್ಕಂಥ ಒಂದು ಕ್ಷಣ. ಕೇವಲ ಶಿವಮೊಗ್ಗ ಜಿಲ್ಲೆ ಅಥವಾ ಮಲೆನಾಡು ಪ್ರದೇಶ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಈ ಕ್ಷಣಕ್ಕೋಸ್ಕರ ಇವತ್ತು ಕಾಯ್ತಾ ಇದ್ದಾರೆ. ತುಂಬ ಸಂತೋಷ, ಅದು ಪ್ರಧಾನಮಂತ್ರಿಗಳು ಇವತ್ತು ನಮ್ಮ ಶಿವಮೊಗ್ಗ ಬಂದವರು ವಿಮಾನ ನಿಲ್ದಾಣ ಇವತ್ತು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಈ ಭಾಗದ ಜನರ ಸೌಭಾಗ್ಯ. ಇವತ್ತು ಏನು ವಿಮಾನ ನಿಲ್ದಾಣ, ಪೂಜ್ಯ ತಂದೆಯವರ ಒಂದು ಕನಸು, ಆ ಕನಸನ್ನು ನನಸು ಮಾಡಿರ್ತಕ್ಕಂಥ ಸಂಸದರಾಗಿರ್ತಕ್ಕಂಥ ಬಿ ವಿ ರಾಘವೇಂದ್ರ ಅವರು ಕೂಡ. ಯಾಕೆಂದರೆ ವಿಮಾನ ನಿಲ್ದಾಣ ಅಂತ ಹೇಳಿದ್ರೆ ಕೇವಲ ಶ್ರೀಮಂತರು ಓಡಾಡ್ತಕ್ಕಂಥದ್ದು ಅನ್ನೋ ಭಾವನೆ ಇದೆ. ಆದರೆ ವಿಮಾನ ನಿಲ್ದಾಣದ ಮೂಲಕ ಈ ಭಾಗದ ಯುವಕರ ಆಶೋತ್ತರಗಳಿಗೆ, ಅವರ ಕನಸುಗಳಿಗೆ, ಆ ಕನಸು ನನಸಾಗ್ತಕ್ಕಂಥದ್ದು ಮತ್ತು ಹೆಚ್ಚೆಚ್ಚು ಪ್ರವಾಸೋದ್ಯಮ ಈ ಭಾಗದಲ್ಲಿ ವಿಮಾನ ನಿಲ್ದಾಣದ ಕಾರಣದಿಂದ ಹೆಚ್ಚೆಚ್ಚು ಅದಕ್ಕೆ ದೊಡ್ಡ ಶಕ್ತಿ ಸಿಕ್ಕಂತಾಗ್ತದೆ. ಒಟ್ಟಾರೆಯಾಗಿ ಮಧ್ಯ ಕರ್ನಾಟಕ ಮತ್ತು ನಮ್ಮ ಮಲೆನಾಡ ಪ್ರದೇಶ ಈ ವಿಮಾನ ನಿಲ್ದಾಣದಿಂದ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಒಂದು ದೊಡ್ಡ ಶಕ್ತಿನೇ ನಮ್ಮ ಭಾಗಕ್ಕೆ ಸಿಕ್ಕಂತಾಗಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ತಕ್ಕಂತೆ ವಿಮಾನ ನಿಲ್ದಾಣ ಇವತ್ತು ರೆಡಿಯಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಎಲ್ಲರಿಗೂ ಕೂಡ, ಕೇವಲ ಕರ್ನಾಟಕ ರಾಜ್ಯಕ್ಕೆ ಅದೊಂದು ಹೆಮ್ಮೆ ತರ್ತಕ್ಕಂಥ ಸಂಗತಿ. ಈ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಪೂಜ್ಯ ತಂದೆಯವರಿಗೆ ನಾನು ಸಂದರ್ಭದಲ್ಲಿ ಜನ್ಮದಿನದ ಶುಭಾಶಯಗಳನ್ನು ಕೂಡ ನಾನು ಕೋರ್ತಾ ಇದ್ದೇನೆ.